ರಾಯಚೂರಿನ ಜನ ನೀರು ಕುಡಿಯೋದಕ್ಕೂ ಭಯ ಪಡ್ತಾ ಇದ್ದಾರೆ. ಇದಾಗ್ಲೇ ಕಲುಷಿತ ನೀರನ್ನ ಕುಡಿದು ಸುಮಾರು ಜನ ಸತ್ತಿದ್ದಾರೆ, ಜೊತೆಗೆ ಒಂದಷ್ಟು ಜನ ಆಸ್ಪತ್ರೆ ಪಾಲಾಗಿದ್ದಾರೆ. ಇದನ್ನ ಖಂಡಿಸಿ ರಾಯಚೂರು ಬಂದ್ಗೆ ಇವತ್ತು ಕರೆಯನ್ನ ಕೊಡಲಾಗಿತ್ತು. ಆದರೆ ಇದಕ್ಕೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದರ ನಡುವೆ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಕುಟುಂಬಕ್ಕೆ 5 ಲಕ್ಷ ಪರಿಹಾರದ ಘೋಷಣೆ ಕೂಡ ಆಗಿದೆ. ಇವೆಲ್ಲದರ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಯಚೂರಲ್ಲಿ ಕಲುಷಿತ ನೀರು ಸೇವಿಸಿ ಮೂವರು ದುರ್ಮರಣ, ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ರಾಯಚೂರು ಬಂದ್. ರಾಯಚೂರು ನಗರಸಭೆ ಸರಬರಾಜು ಮಾಡುವ ನೀರು ಕುಡಿದು ಮೂವರು ಸಾವನ್ನಪ್ಪಿದ್ದಾರೆ. ಇನ್ನು ನೂರಾರು ಜನ ವಾಂತಿ, ಬೇದಿ, ಕಿಡ್ನಿ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಗರದ ಮಲ್ಲಮ್ಮ, ಅಬ್ದುಲ್ ಗಫರ್, ನೂರ್ ಮೊಹಮ್ಮದ್ ಕಿಡ್ನಿ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಸಾರ್ವಜನಿಕರು ನಗರಸಭೆ ವಿರುದ್ಧ ರೊಚ್ಚಿಗೆದ್ದಿದ್ದು ಇವತ್ತು ನಾಗರಿಕ ವೇದಿಕೆ ಕರೆ ಕೊಟ್ಟಿದ್ದ ರಾಯಚೂರು ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಕರೆ ಕೊಟ್ಟಿದ್ದ ಬಂದ್ ಹಿನ್ನೆಲೆ ನಗರದಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿತ್ತು. ಉಳಿದಂತೆ ಜನಜೀವನ ಎಂದಿನಂತೆ ಸಾಗಿತ್ತು. ಸಾರ್ವಜನಿಕರ ಆಕ್ರೋಶದಿಂದ ಮಣಿದಿರುವ ಜಿಲ್ಲಾಡಳಿತ ನಗರಸಭೆ ಕಿರಿಯ ಅಭಿಯಂತರ ಕೃಷ್ಣ ಅನ್ನೋರನ್ನ ಸೇವೆಯಿಂದ ವಜಾ ಮಾಡಿದೆ. ಅಲ್ಲಿ ವೇಸ್ಟ್ ಟ್ರೀಟ್ಮೆಂಟ್ ಪ್ಲಾಂಟ್ಗೂ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗೂ ವಿಸಿಟ್ ಆಗಿದೆ. ಆ್ಯಂಡ್ ಮೇಲ್ಗಡೆಯಿಂದ ಅಂತಲೂ ನಮಗೆ ಇನ್ಫಾರ್ಮೇಷನ್ ಬಂದಿದೆ. ಆ್ಯಂಡ್ ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ಅಂತ ಒಂದು ರಿಪೋರ್ಟನ್ನು ನಾವು ಕಳಿಸಿದ್ವಿ. ಅದರ ರಿಪೋರ್ಟ್ ಪ್ರಕಾರ ವಿ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಆ್ಯಂಡ್ ಮುಂದಿನ 10-15 ದಿವಸದಲ್ಲಿ ದೇರ್ ವಿಲ್ ಬಿ ಇಂಪ್ರೂವ್ಮೆಂಟ್ಸ್. ಮೃತ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆ. ಇನ್ನು ಸಿಎಂ ಬೊಮ್ಮಾಯಿ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಆದರೆ ಮೃತರ ಸಂಬಂಧಿಕರು ಹಾಗೂ ಹೋರಾಟಗಾರರು ತಲಾ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅಂತ ಹಾಗೂ ಅನಾರೋಗ್ಯ ಪೀಡಿತರ ಆಸ್ಪತ್ರೆ ಖರ್ಚು ಭರಿಸುವಂತೆ ಆಗ್ರಹಿಸಿದ್ದಾರೆ. ಅವ್ರು ಜೀವ ಹೋಗಿದ್ರೆ ಮಾಲೆ ಅದು ಯಾವ ರೀ 5 ಲಕ್ಷ ಏನು ಅದು ನಮಗೆ ಅದು ಇದು ಇದು ಇಲ್ಲ. ಅವ್ರಿಗೆ ಮಕ್ಕಳಾರ ಸಣ್ಣ ಸಣ್ಣ ಮಕ್ಕಳಾರ ಆ ಸಿಎಂ ನಮಗೆ ಅದು ಏನು ಮಾಡ್ತದ ಏನಿಲ್ಲ ಅವ್ರಿಗೆ ಇದು ಆಗ್ಬೇಕ್ರಿ ಸರ್. ನಾವು ಒಂದು 25 ಲಕ್ಷ ಮಾಡಿದ್ರೆ ಚಲೋ ಆಗ್ತದೆ ಸರ್, ಅವ್ರಿಗೆ ಎಜುಕೇಷನ್ ಕೊಡ್ಬೇಕಲ್ಲ. ಒಟ್ಟಿನಲ್ಲಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ತಪ್ಪಿತಸ್ಥರ ಪ್ರತಿಯೊಬ್ಬರ ವಿರುದ್ಧ ಕೂಡ ಸೂಕ್ತ ಕ್ರಮ ಜರುಗಿಸಲೇಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಿಕಲ್, ಪಬ್ಲಿಕ್ ಟಿವಿ, ರಾಯಚೂರು.